ದೇವೇಂದ್ರ ಪೂಜ್ಯರಾದ ನಾರದ ಮಹರ್ಷಿಗಳು ದಯ ಮಾಡಿಸುತ್ತಿರುವರು. ರಿಪು ಕುಲ ಬಿದ್ದಾರ ಗೋಗಾಧಾರ, ರಿಪು ಕುಲ ಬಿದ್ದಾರ ಗೋಗಾಧಾರ, ರಿಪು ಕುಲ ಬಿದ್ದಾರ ಗೋಗಾಧಾರ, ರಿಪು ಕುಲ ಬಿದ್ದಾರ ಗೋಗಾಧಾರ. ದೇವಾಳಿ ಗೀತಾ ಲಕ್ಷ್ಮಿ ಸಮೇತ, ದೇವಾಳಿ ಗೀತಾ ಲಕ್ಷ್ಮಿ ಸಮೇತ, ದೇವಾಳಿ ಗೀತಾ ಸತತ ಸಾಧಿತ ಸೌಭಾಗ್ಯ ದಾದಾ, ಸತತ ಸಾಧಿತ ಸೌಭಾಗ್ಯ ದಾದಾ, ಸತತ ಸಾಧಿತ ಸೌಭಾಗ್ಯ ದಾದಾ. ರಿಪುಲ ಬಿದ್ದಾರ ಗೋಗಾಧಾರ, ರಿಪುಲ ಬಿದ್ದಾರ ಗೋಗಾಧಾರ. ಪೂಜ್ಯರಿಗೆ ನಮಸ್ಕರಿಸುವೆನು. ಪೂಜ್ಯರೆ, ಈನನ್ನು ಸಿಂಹಾಸನವನ್ನು ಅಲಂಕರಿಸಬೇಕು. ಮಹೇಂದ್ರ, ಶತಕೃತವಾದ ನಿನಗೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರವು. ಪೂಜ್ಯರೇ, ತಾವು ದಯಮಾಡಿಸಿದ ಕಾರಣವೇನು? ಮಹೇಂದ್ರ, ಶ್ರೀಮನ್ನಾರಾಯಣನ ಲೀಲೆಗಳನ್ನು ಪಾಡ್ತಾ ಸಂಚರಿಸುತ್ತಿರುವಾಗ ದುಷ್ಟರು ಕಣ್ಣಿಗೆ ಬಿದ್ದರೆ ಅವರನ್ನು ಸಂಹರಿಸುವುದಕ್ಕೂ, ಸತ್ಪುರುಷರು ಬೂದಿ ಮುಚ್ಚಿದ ಚೆಂಡದಂತೆ ಅಡಗಿದ್ದರೆ ಅವರ ಗುಣವನ್ನು ಪ್ರಕಾಶಪಡಿಸುವುದಕ್ಕೂ ತಕ್ಕ ವ್ಯವಸ್ಥೆಯನ್ನು ಮಾಡುತ್ತಿರುವನು. ಈಗಲೂ ಅದಕ್ಕಾಗಿಯೇ ಬಂದರು. ಪೂಜ್ಯರೇ, ಅಂಥವನನ್ನು ಎಲ್ಲಿಯಾದರೂ ನೋಡಿರುವಿರಾ? ಕೇಳು, ಭೂಲೋಕದಲ್ಲಿ ಧರ್ಮಿಷ್ಠರಾದ ಪಾಂಡವರೊಂದು ಕಡೆಯು, ಶಿಶುಪಾಲ ಜರಾಸಂಧಾದಿ ದುಷ್ಟರೊಂದು ಕಡೆಯು ಶ್ರೀಮನ್ ಮಹಾವಿಷ್ಣು ಕೃಷ್ಣಾವತಾರವನ್ನು ಮಾಡಿಯೂ ಅಭಿವೃದ್ಧಿಯನ್ನು ಆಯ್ದಿರುವರು. ಆದರೆ ಸೂತ್ರ ಗುಂಪಿನಲ್ಲಿ ವಸುಸೇನನು ಪ್ರವರ್ಧಮಾನನಾಗುತ್ತಿರುವನು. ಏನು ವಸುಸೇನೇ? ಪೂಜ್ಯರೇ, ಅವನ್ಯಾರು? ದೇವೇಂದ್ರ, ಹಿಂದೆ ದೇವತೆಗಳನ್ನೆಲ್ಲ ಬಡಿದು ಹಾಕಿದ ಡಂಭಾಸುರನನ್ನು ಬಲೆಯಷ್ಟೇ ಬಲ್ಲೆ. ಆತನೇ ವಸುಸೇನನಾಗಿ ಜನ್ಮಿಸಿರುವನು. ಹಾಗಾದ್ರೆ ಅವನು ನಮಗೆ ವೈರಿ ಇಲ್ಲವೇ? ನಿನಗೆ ಮಾತ್ರವಲ್ಲ, ನಿನ್ನ ವರಬಲದಿಂದ ಜನ್ಮಿಸಿರುವ ಅರ್ಜುನನಿಗೆ ಪರಮವೈರಿ. ಪೂಜ್ಯರೇ, ಅಂಥವನನ್ನು ಮೊದಲು ನಿಗ್ರಹಿಸಬೇಕು. ಸಾಧ್ಯವಿಲ್ಲ. ಅವನು ಕವಚ ಕುಂಡಲಗಳೊಂದಿಗೆ ಜನ್ಮಿಸಿರುವನು. ಅವುಗಳು ಅವನಲ್ಲಿರುವವರಿಗೆ ಸಾಧ್ಯವಿಲ್ಲ. ಚಿಂತೆ ಇಲ್ಲ, ನಾನು ಅವುಗಳನ್ನು ಸಂಪಾದಿಸಿಕೊಳ್ಳುವೆನು. ಮಹೇಂದ್ರ, ವಸುಸೇನನು ಧರ್ಮಿಷ್ಠನು, ಪರಾಕ್ರಮಿ, ಜಾಗರೂಕನಾಗಿರು. ಆಗಬಹುದು. ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ, ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ, ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ, ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ. ಮಯಾಮಯವೇ ಜೀವನ ಯೋಚಿಸಿ ಕೋಯ ಜಾಕ್ಷಣೆ ಉಪಾಯ ಬತೋರೈ, ಮಯಾಮಯವೇ ಜೀವನ ಯೋಚಿಸಿ ಮಾಯಾಪಾಶವ ಜಯಿಸುತ್ತಲೀಗಲೇ, ಈಯುವೆ ಶರಣವ ನ್ಯಾಯದ ಮಾರ್ಗಕ್ಕೆ, ಮಾಯಾಮಯವೀ ಜೀವನ ಯೋಚಿಸೆ ತೋಯಜಾಚಾನೇ. ಈ ದಿವಸ ನನ್ನ ಹುಟ್ಟಿದ ಹಬ್ಬವೆಂದು ನಮ್ಮ ಮನೆಯಲ್ಲಿ ಬಹು ಸಂಭ್ರಮದಿಂದ ಓಡಾಡುತ್ತಿರುವರು. ಆದರೆ ನನಗೆ ಯಾವುದೂ ಬೇಡವಾಗಿದೆ. ವರ್ಷಗಳು ಕಳೆದ ಹಾಗೆಲ್ಲ ನನ್ನ ಸಂದೇಹಗಳು ಹೆಚ್ಚುತ್ತಲೇ ಇರುವುದು. ಈ ಪೃಥ್ವಿಯಲ್ಲಿ ಯಾವುದು ಸ್ಥಿರ? ಜೀವನದ ಗುರಿ ಯಾವುದು? ಕುಲ ಜಾತಿಗಳ ಕಟ್ಟುಗಳಿಗೆ ಒಳಪಟ್ಟು ನಡೆಯುವುದೇ ಮನುಷ್ಯನ ಪರಮಾವಧಿಯೇ? ನಾನು ಸೂತ, ಆದರೂ ಕ್ಷತ್ರಿಯರಿಗೆ ಉಚಿತವಾದ ಧೈರ್ಯ ಸಾಹಸಗಳು ನನ್ನಲ್ಲಿ ಏಕೆ ತೋರಿ ಬರುತ್ತಿರುವುದು? ಇದು ನಮ್ಮ ತಂದೆಯೂ ಬರುತ್ತಿರುವನು. ವತ್ತ, ಬಿಲ್ಲು ಬಾಣುಗಳನ್ನು ಹಿಡಿದು ಏಕೆ ನಿಂತಿರುವೆ? ನಿನಗಾಗಿ ಹೊಸ ರಥವನ್ನು ತಂದಿರುವೆನು. ಯಾವನಾದರೂ ರಾಜನ ಆಶ್ರಯವನ್ನು ಪಡೆದು ಸುಖವಾಗಿ ಬಾಳು. ತಂದೆಯೇ, ರಥವನ್ನು ನಡೆಸಿಕೊಂಡಿರಲು ನನಗೆ ಇಷ್ಟವಿಲ್ಲ. ಯುದ್ಧ ಮಾಡಬೇಕೆಂದು ಮನಸ್ಸು ಆತುರ ಪಡುತ್ತಿರುವುದು. ತಂದೆಯೇ, ನನಗೆ ಬಹುದಿನಗಳಿಂದಲೂ ಒಂದು ಸಂದೇಹ ಉಂಟು. ವತ್ಸ, ಅದೇನು? ನಾನು ನಿಜವಾಗಿಯೂ ತಮ್ಮ ಔರಸ ಪುತ್ರನೇ? ಮಗನೇ, ಈಗ 22 ವರ್ಷಗಳ ಹಿಂದೆ ನಾನು ಪದ್ಧತಿಯಂತೆ ಗಂಗಾ ತೀರದಲ್ಲಿ ದೋಣಿ ನಡೆಸುತ್ತಿದ್ದ ಹಾಗೆ ಒಂದು ತೊಟ್ಟಲು ತೇಲಿ ಬರುತ್ತಿತ್ತು. ಅದರಲ್ಲಿ ಆಗ ತಾನೇ ಜನಿಸಿದ ನೀನು ಅಳುತ್ತಲಿದ್ದೆ. ನಿನ್ನನ್ನು ಎತ್ತಿಕೊಂಡು ಬಂದು ಅಪುತ್ರವತಿಯಾದ ರಾಧೆಯ ಕೈಲಿ ಕೊಟ್ಟೆನು. ನಿನ್ನ ದೇಹದೊಂದಿಗೆ ಕವಚ ಕುಂಡಲಗಳು ಹತ್ತಿಕೊಂಡಿದ್ದರಿಂದ ವಸುಸೇನೆಂದು ಹೆಸರಿಟ್ಟವು. ವತ್ಸ, ಇನ್ನು ಮುಂದೆ ನಿನ್ನ ಶ್ರೇಯೋಭಿವೃದ್ಧಿ ವಿಚಾರದಲ್ಲಿ ನಿನ್ನ ಇಷ್ಟವಿದ್ದಂತೆ ಆಚರಿಸಬಹುದು. ಆಹಾ, ಮೊರತೆ ಬಿಡದೆ ಗಂಗಾ ನದಿಯ ಮೇಲೆ ತೇಲಿಬಿಟ್ಟು ನನ್ನ ತಂದೆ ತಾಯಿಗಳು, ಅದು ಎಂಥ ಕಠಿಣ ಚಿತ್ರ. ಅವರು ಆ ರೀತಿ ಆಚರಿಸಲು ಕಾರಣವೇನಿರಬಹುದು? ಅಯ್ಯೋ, ಇನ್ನು ಮುಂದೆ ಪ್ರಪಂಚದಲ್ಲಿ ತಲೆ ಎತ್ತಿ ಬಾಳುವುದೆಂತೂ ಖ್ಯಾತಿಯನ್ನು ಪಡೆಯುವ ಬಗ್ಗೆ ಹೇಗೆ? ಮುರಾರೆ ಪಾವನ ಚೌರೆ ಮೋಹವಿ ದೂರ ಮೋಕ್ಷಧಾರ ಬಾಯಿ ಮುರಾರೆ
ಅಯ್ಯ, ನಾನು ನಿನ್ನಲ್ಲಿಯೇ ಯಾಚಿಸಲು ಬಂದಿರುವೆನು. ಪೂಜ್ಯರೇ, ತಮಗೆ ಕೊಡಲು ನನ್ನಲ್ಲಿ ಧನವಾವುದು ಇಲ್ಲ. ಆದರೂ ಈಗ ನನ್ನಲ್ಲಿರುವ ವಸ್ತುವಲ್ಲಿ ತಾವು ಯಾವುದನ್ನು ಕೇಳಿದ್ರೂ ಕೊಡಲು ಸಿದ್ಧನಾಗಿರುವೆನು. ಹಾಗಾದ್ರೆ ನಿನ್ನ ದೇಹದಲ್ಲಿ ಪ್ರಕಾಶಿಸುತ್ತಿರುವ ಆ ಕವಚವನ್ನು ನನಗೆ ಕೊಡು. ನನ್ನನ್ನು ಮುಟ್ಟಿದವರಿಗಲ್ಲದೆ ಈ ಕವಚದ ವಿಚಾರವು ಯಾರಿಗೂ ತಿಳಿಯದು. ಇದು ಇವರಿಗೆ ತಿಳಿದ ಬಗ್ಗೆ ಹೇಗೆ? ಇವರು ಯಾರಾಗಿರಬಹುದು? ಯಾರೇ ಆಗಿರಲಿ, ಕೇಳಿದ ಮೇಲೆ ಇಲ್ಲವೆನ್ನಲಾಗದು. ಸ್ವಾಮಿ, ಇದು ನನ್ನ ದೇಹದೊಂದಿಗೆ ಹತ್ತಿಕೊಂಡಿರುವುದು. ಕತ್ತರಿಸಿ ತೆಗೆಯುವಾಗ ರಕ್ತವು ಬರಬಹುದು. ಅಪವಿತ್ರವಾದೀತೆಂದು ಅಸಹ್ಯ ಪಟ್ಟುಕೊಳ್ಳಬೇಡಿ. ಇದು ತೆಗೆದುಕೊಳ್ಳಿ. ವತ್ಸ, ನನ್ನನ್ನು ಬ್ರಾಹ್ಮಣನೆಂದು ಭಾವಿಸಬೇಡ. ನಾನೇ ದೇವೇಂದ್ರನು, ನಿನ್ನ ದೃಢತೆಗೆ ಮೆಚ್ಚಿದನು. ಇನ್ನು ಮುಂದೆ ನೀನು ದಾನಶೂರ ಕರ್ಣನೆಂಬ ಅಭಿದಾನದಿಂದ ಪ್ರಖ್ಯಾತಿಯನ್ನು ಪಡೆ. ದೇವರಾಜ, ನಮ್ಮ ನಿಜವಾದ ತಂದೆ ತಾಯಿಗಳು ಯಾರೆಂಬುದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬಹು ವಿನಯದಿಂದ ಕೇಳಿಕೊಳ್ಳುವೆನು. ಆ ವಿಚಾರವು ನಿನಗೆ ತಿಳಿಯದೇ ಇರಬೇಕೆಂಬುದೇ ದೈವ ಸಂಕಲ್ಪ. ಕೆಲವು ಕಾಲಾನಂತರ ನಿನಗೆ ಗೊತ್ತಾಗುವುದು. ಈ ಅಸ್ತ್ರವನ್ನು ತೆಗೆದುಕೋ, ನಾನು ಹೋಗಿ ಬರುವೆನು. ಈಗಲೀಗ ಮುಂದಿನ ವಿಚಾರವನ್ನು ಅರಿತಂತಾಯಿತು. ಇದು ನಮ್ಮ ತಾಯಿಯು ಬರುತ್ತಿರುವಳು. ಅಮ್ಮ, ವಿದ್ಯೆಯಿಂದಲ್ಲದೆ ಮನುಷ್ಯನಿಗೆ ಕೀರ್ತಿಯು ಪೂಜ್ಯತೆಯು ಲಭಿಸಲಾರದು. ಅಂತಹ ವಿದ್ಯೆಯನ್ನು ಕಲಿತು ಬರಲು ನನಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಹೋಗಿ ಬಾ. ಅರ್ಜುನ, ನೀನು ಹೊಡೆದ ಬಾಣವು ಗುರಿ ಮಧ್ಯಕ್ಕೆ ಸರಿಯಾಗಿ ಬೀಳಲಿಲ್ಲ. ನಾನು ಹೊಡೆಯುವನು, ಅದನ್ನು ನೋಡಿ ತಿಳಿದುಕೋ. ಗುರುಗಳೇ, ನಾನು ಸರಿಯಾಗಿ ಗುರಿಯ ಮಧ್ಯಕ್ಕೆ ಹೊಡೆದಿದ್ದರು. ಈ ಅಶ್ವತ್ಥಾಮರು ಅಸೂಯೆಯಿಂದ ಅದು ಸರಿಯಲ್ಲವೆಂದು ಹೇಳುತ್ತಿರುವರು. ತಾವೇ ಪರಾಮರಿಸಬೇಕು. ಅರ್ಜುನ, ಬಾಣ ಪ್ರಯೋಗವನ್ನು ಮಾಡು, ನಾವೇ ನೋಡುವೆವು. ಹಲೇ ಅರ್ಜುನ, ವಾಯುವಿನ ಸ್ಥಿತಿಗತಿಯನ್ನು, ಮೂಲೆಗಳ ಅಂತರವನ್ನು ತಿಳಿದುಕೊಂಡು ನೀನು ಧನುರ್ವಿದ್ಯಾಭ್ಯಾಸ ಮಾಡುತ್ತಾ ಬಂದರೆ ನಿನಗೆ ಸರಿಸಮಾನರಾದವರು ಮೂರು ಲೋಕದಲ್ಲಿಯೂ ಇಲ್ಲದಂತಾಗುವರು. ಪೂಜ್ಯರಿಗೆ ವಂದಿಸುವೆನು. ನೀನು ಯಾರು? ನಾನು ಬರಲು ಕಾರಣವೇನು? ಸೂತ ಕುಲದವರ ಪೋಷಣೆಯಲ್ಲಿರುವೆನು. ನನ್ನನ್ನು ಕರ್ಣನೆಂದು ಕರೆಯುವರು. ತಮ್ಮಲ್ಲಿ ಚಾಪ ವಿದ್ಯೆಯನ್ನು ಕಲಿಯಬೇಕೆಂದು ಬಂದಿರುವೆನು. ಕೃಪೆಯಿಟ್ಟು ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಪ್ರಾರ್ಥಿಸುವೆನು. ದುಷ್ಟರನ್ನು ನಿಗ್ರಹಿಸತಕ್ಕ ಶಕ್ತಿಯುಳ್ಳವರು, ಸತ್ಕುಲ ಪ್ರಸೂತರು ಆದ ಪಾರ್ಥಿವ ಕುಮಾರರೊಡನೆ ಮೀಸು ಕುಲೋತ್ಪನ್ನನು, ಆತ್ಮವಿಕ್ರೀತನು ಆದ ಸೂತನೊಬ್ಬನು ಚಾಪ ವಿದ್ಯೆಯನ್ನು ಕಲಿಯುವುದಾಗಿ ಹೇಳುವುದು ಔದ್ಯತ್ಯವೇ ಸರಿ. ಭಲೇ ಅರ್ಜುನ, ಚೆನ್ನಾಗಿ ಹೇಳಿದೆ. ಅರ್ಜುನ, ನಿನ್ನ ಮಾತುಗಳಿಂದಲೇ ನಿನ್ನ ಯೋಗ್ಯತೆಯು ವ್ಯಕ್ತವಾಗುವುದು. ಹೇಳು, ಇದೇ ಸಮರಭೂಮಿಯಾಗಿದ್ದ ಪಕ್ಷದಲ್ಲಿ ಇದೇ ಸೋತಪುತ್ರನ ಬಾಣಗಳು ಒಂದಾದ ಮೇಲೊಂದು ನಿನ್ನ ಶರೀರವನ್ನು ಹೊಕ್ಕು, ನಿನ್ನ ಗರ್ವದ ಬೇರನ್ನೇ ಕಿತ್ತು ಹಾಕುತ್ತಿದ್ದವು. ಎಲೋ ಸೂತಪುತ್ರ, ಏನು ಬುಗಳಿದೆ? ಕುಲವನರಿಯದೆ ತನು ಮದದಿಂದಲಿಯೇಗಿಂದು ಮೆರವೆ ಅಧಮ. ಕುಲವನರಿಯದೆ ತನು ಮದದಿಂದಲಿಯೇಗಿಂದು ಮೆರವೆ ಅಧಮ. ಕುಟಿಲದಲ್ಲಿ ಪಟುತರ ಸಾಹಸಿಗಳ ಸಹಪಾಠವು ಘಟಿಸಲೆಂದು ಈ ಬದಿ. ಕುಲವನರಿಯದೆ ತನು ಮದದಿಂದಲಿಯೇಗಿಂದು ಮೆರವೆ ಅಧಮ. ಬೀಳ ಹೊಯ್ವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಕುಳ ಬೀಳ ಹೊಯ್ವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಕುಳ ಪಾರ್ಥಿವ ತನಯರು ಗಡು ಸಮದೆನ್ನುದೆ ಭಾವಿಸಿದಳೆ ಬರ್ಪದೀಗ ಮರಣ. ಕುಲವನರಿಯದೆ ತನು ಮದದಿಂದಲಿಯೇಗಿಂದು ಮೆರವೆ ಅಧಮ. ವತ್ಸರೇ, ಈ ದಿನ ನಿಮ್ಮ ರೀತಿಯೇ ಬೇರೆಯಾಗಿರುವುದಿಲ್ಲ. ನಿಮ್ಮ ಸೌಜನ್ಯದ ನಡತೆ ಏನಾಯಿತು? ಕೆಟ್ಟ ಮಾತುಗಳನ್ನಾಡಿ ಏಕೆ ಅಪವಿತ್ರರಾಗುವಿರಿ? ಸುಮ್ಮನಿರಿ. ಧರ್ಮಪುತ್ರ, ಬಿಲ್ಲು ಹಿಡಿಯಲು ಬಾರದ ಈ ಸೂತನು ನಮ್ಮೊಡನೆ ಚಾಪು ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ಕೋಪವು ಬಾರದಿರುವುದೇ? ಅರ್ಜುನ, ಏನು ಹೇಳಿದೆ? ಬಿಲ್ಲನ್ನು ಕೂಡ ಹಿಡಿಯಲು ಬಾರದಲ್ಲವೇ? ಇದರಂತೆ ನಿನ್ನ ಶಿರವನ್ನು ಇಳಿಸಬಲ್ಲನಾದರೂ ಆಚಾರ್ಯರಿಗೆ ಅಂಜಿ ಮನ್ನಿಸಿರುವೆನು. ಭಲೆ ಕರ್ಣ, ಮುಂದೆ ಭಾರತ ಕುಲ ಚಕ್ರವರ್ತಿ ಆಗುವ ನನ್ನ ಬಳಿ ಗೆಳೆಯನಾಗಿರು. ಕೌರವೇಶ್ವರ, ನಿಮ್ಮ ಪ್ರೇಮಕ್ಕೆ ನಾನು ಕೃತಜ್ಞನಾಗಿರುವೆನು. ನನ್ನ ವಿದ್ಯಾಭ್ಯಾಸವು ಮುಗಿಯುವವರೆಗೂ ನಾನು ಯಾರ ಬಳಿಯಲ್ಲಿಯೂ ಇರಲಾರೆ. ಗುರುದೇವ, ನನ್ನನ್ನು ಶಿಷ್ಯನನ್ನಾಗಿ ಅಂಗೀಕರಿಸಿ ವಿದ್ಯಾದಾನ ಮಾಡಿ. ಕ್ಷತ್ರಿಯರಿಗಲ್ಲದೆ ಇತರರಿಗೆ ವಿದ್ಯೆಯನ್ನು ಕಲಿಸುವುದಿಲ್ಲವೆಂದು ಗುರುಗಳಾದ ಪರಶುರಾಮರಿಗೆ ವಚನ ಕೊಟ್ಟಿರುವುದರಿಂದ ಸಾಧ್ಯವಿಲ್ಲ. ಗುರುದೇವ, ವಿದ್ಯೆಗೂ ಕುಲ ಜಾತಿಗಳ ಸೋಂಕುಂಟೆ. ಆರದ ಮಾತನ್ನು ಮೀರಿ ನಡೆಯಲಾರೆ. ಅಯ್ಯೋ ಕುಲವೇ, ಗುರುದೇವ ನನ್ನ ಮೇಲೆ ಕರುಣವಿರಲಿ, ಹೋಗಿ ಬರುವೆನು. ಅರ್ಜುನ, ಶೀಘ್ರದಲ್ಲಿಯೇ ನಿನ್ನನ್ನು ಸಂಧಿಸುವೆನು. ಆಗ ನನ್ನ ಬಾಣಗಳು ನಿನಗೆ ಸರಿಯಾದ ಉತ್ತರವನ್ನು ಕೊಡುವುದು. ನಿನ್ನ ವಿದ್ಯಾಭ್ಯಾಸವು ಸಾಕು. ಎಲ್ಲರೂ ಹೊರಡಿ. ಪಹಿಲೋಕ ಕಾರಣ ನಾರಾಯಣ, ಪಹಿಲೋಕ ಕಾರಣ ನಾರಾಯಣ, ಭವ ಭಯ ಕರಣ ಬಹು ಕಲ್ಯಾಣ, ಪದನ ಕಾರಣ ಪದನ ಕಾರಣ, ದಿವ್ಯ ಭೂಷಣ ನಿಗುಣ ನಾರಾಯಣ, ಪಾಯಿಲೋದ ಕಾರಣ ನಾರಾಯಣ. ಮೋಸವಾಯಿತು. ಇಂದ್ರನು ಕವಚವನ್ನು ತೆಗೆದುಕೊಂಡು ಹೋದರೂ ಪ್ರಯೋಜನವಿಲ್ಲದೆ ಹೋಯಿತು.
ಕರ್ಣನು ಅವತಾರ ಪುರುಷನಾದ ಪರಶುರಾಮರಲ್ಲಿ ಬ್ರಾಹ್ಮಣ ವೇಷದಿಂದ ಧನುರ್ವಿದ್ಯಾಭ್ಯಾಸ ಮಾಡುತ್ತಿರುವನು. ಇಂದ್ರನು ದುಂಬಿ ರೂಪದಿಂದ ಹೋಗಿ ಕರ್ಣನ ಮೋಸವು ಪರಶುರಾಮರಿಗೆ ತಿಳಿಯುವಂತೆ ಮಾಡಿರುವನು. ಪ್ರಳಯಾಗ್ನಿಗೆ ಸಮಾನನಾದ ಪರಶುರಾಮನ ಶಾಪಕ್ಕೆ ಗುರಿಯಾದ ಕರ್ಣನ ಶಕ್ತಿಯು ಅಡಗಿಯೇ ಹೋಗುವುದರಲ್ಲಿ ಸಂಶಯವಿಲ್ಲ. ಪಾಗಿಲೋಕ ಕಾರಣ ನಾರಾಯಣ ದೇವ, ಪಾಗಿಲೋಕ ಕಾರಣ ನಾರಾಯಣ, ಭವ ಭಯ ಕಾರಣ ಬಹು ಕಲ್ಯಾಣ, ಭವ ಭಯ ಕಾರಣ ಬಹು ಕಲ್ಯಾಣ, ಪದನದ ಚರಣ ದಿವ್ಯ ಭೂಷಣ ನಿಪುಣ, ಪಾಗಿಲೋಕ ಕಾರಣ ನಾರಾಯಣ ದೇವ. ಭಲೇ ಕರ್ಣ, ನಿನ್ನೆ ಹೇಳಿಕೊಟ್ಟ ದಿವ್ಯಾಸ್ತ್ರ ಮಂತ್ರನೆಲ್ಲ ಆಗಲೇ ಅರಿತುಕೊಂಡಿರುವೆ. ವತ್ಸ, ಶಿಷ್ಯ ವೃತ್ತಿ ಎಂದು ತಪೋ ವೃತ್ತಿ, ಅದರಲ್ಲಿ ಸಿದ್ಧಿಯನ್ನು ಪಡೆಯಬೇಕಾದರೆ ನಿನ್ನಲ್ಲಿರುವ ಗುಣಗಳೊಂದಿಗೆ ಶಾಂತಿ ಸುವಿಚಾರವು ಸೇರಿದಲ್ಲಿ ಮುಂದೆ ಗುರುವಾದ ನನಗೂ ಕೀರ್ತಿ ತರುವೆ. ಆಗಲದೆ ವಂಚನೆ ಮೋಸ ನೀಚಾದ ಗುಣಗಳಿದ್ದ ಪಕ್ಷದಲ್ಲಿ ಇಬ್ಬರುಗಳು ಎರಡರಲ್ಲೂ ಹಾನಿ ತಪ್ಪುದು. ಇಂದು ಬಿಸಿಲಿನ ತಾಪು ಅಧಿಕವಾಗಿರುವುದು, ಇಲ್ಲಿ ತಂಗಾಳಿ ಬೀಸುತ್ತಿರುವುದರಿಂದ ಇಲ್ಲಿಯೇ ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ಆಶ್ರಮಕ್ಕೆ ಹೋಗಿ ತಲೆದಿಂಬಿಗೆ ಕೃಷ್ಣಾಂಜನ ಸುರುಳಿಯನ್ನು ತೆಗೆದುಕೊಂಡು ಬಾ. ಗುರುದೇವ, ನನ್ನ ತೊಡೆಯ ಮೇಲೆ ನಿದ್ರಿಸಬಹುದಲ್ಲ? ಆಗಬಹುದು. ಮೋಸ ಈಹ ಪರಗಳನ್ನು ಕೆಡಿಸತಕ್ಕದ್ದು ಮೋಸ ವಂಚನೆ. ಅಯ್ಯೋ, ಸರ್ವೋತ್ತಮನಾದ ಗುರುವಿಗೆ ಮೋಸವನ್ನು ಮಾಡುವಂತೆ ಪ್ರೇರೇಪಿಸಿದ ವಿಧಿಯ ಲೀಲಿಗೆಂದು ದೊಡ್ಡ ಮೋಸ. ಕರ್ಣ, ಮೋಸವೆಂಬ ಕೋಪಕ್ಕೆ ನೀನೂ ಬಿದ್ದೀಯಾ? ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಕೊರೆಯಲಿ, ಗುರುವಿಗೆ ನಿದ್ರಾಭಂಗವಾಗದಿದ್ದರೆ ಸಾಕು, ಕೊರೆಯಲಿ. ಏನಿದು, ನನ್ನ ತೊಡೆಯನ್ನು ಕೊರೆದುಕೊಂಡು ಗುರುವಿನ ಕೆನ್ನೆಯನ್ನು ಕಡೆಯ ತೊಡಗಿರುವುದಲ್ಲ? ಏನಿದು ರಕ್ತ? ಗುರುದೇವ, ಯಾವುದೋ ಒಂದು ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯಿತು. ಏನು ಕೀಟವು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ರೂ ಸುಮ್ಮನಿದ್ಯಾ? ಬ್ರಾಹ್ಮಣರು ಆಯುಧಗಳ ಶಬ್ದವನ್ನು ದುಷ್ಟ ಪ್ರಾಣಿಗಳ ಕೂಗಳನ್ನು ಕೇಳಿದ್ರೆ ಓಡಿ ಹೋಗುವರು, ಸ್ವಲ್ಪ ನೋವಿಗೆ ತತ್ತರಿಸಿ ಹೋಗುವರು. ಇರಲಾರದು, ನೀನು ಬ್ರಾಹ್ಮಣನೆಲ್ಲ ನಿಜವನ್ನು ಹೇಳು, ಇಲ್ಲದಿದ್ರೆ ಗುರುದೇವ ನನ್ನ ಮೋಸವನ್ನು ಕ್ಷಮಿಸಬೇಕು. ಏನು ಮೋಸ? 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ವಂಶನೇ ನಿರ್ಮೂಲ ಮಾಡಿದೆ, ನನ್ನನ್ನು ಮೋಸಪಡಿಸಿದ್ಯಾ? ಗುರುದೇವ, ಇದುವರೆಗೂ ಕುಲ ಜಾತಿಗಳ ವಿಚಾರವಾಗಿ ಒಂದೂ ತಿಳಿಯದು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಧನರ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಕೇಳಲು ಅವರು ಸೂತ ಕುಲದವರನ್ನು ನನ್ನನ್ನು ತಿರಸ್ಕರಿಸಿ ಬಿಟ್ಟರು. ವಿದ್ಯಕ್ಕಾಗಿ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಂದು ತಮ್ಮನ್ನು ಮೋಸಗೊಳಿಸಿ ವಿದ್ಯೆಯನ್ನು ಕಲಿತಿರುವನು. ಗುರುದೇವ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಸ್ವಾಮಿ ವಿನಯ ದೊಡ ಕರವ ಮುಗಿದು, ಸ್ವಾಮಿ ವಿನಯ ದೊಡ ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆಯನು ನಾಗೈದನೆ ದೇವ, ವಿಜ್ಞಾನಂ ಸುಧದೊಳು ಜೀತ ಸದಯ ಹೃದಯ ಪಾಲಿಸು ನೀಯನ್ನ. ಸ್ವಾಮಿ ವಿನಯ ದೊಡ ಬೇಡು ಜಯಾನಿ ಜೇ ಕರವ ಮುಗಿದು, ಸ್ವಾಮಿ ವಿನಯ ದೊಡ. ಈಚನೆ ಬ್ರಾಹ್ಮಣ ವೇಷವನ್ನು ಧರಿಸಿ ಬಂದು ನನಗೆ ಮೋಸ ಮಾಡಿದನೆಂದು ಅಹಂಕಾರದ ಮರೆಯು ಸೂತನೆ, ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದ ದ್ರೋಹಿಯೇ, ಮುಂದೆ ದಿವ್ಯಾಸ್ತ್ರವನ್ನು ಉಪಯೋಗಿಸುವ ಕಾಲದಲ್ಲಿ ನನ್ನಿಂದ ಅನುಗ್ರಹಿತವಾದವುಗಳೆಂದು ಜನರು ಹಾಸ್ಯ ಮಾಡುವುದರಿಂದ ಸಮಯ ಒದಗಿದಾಗ ದಿವ್ಯಾಸ್ತ್ರ ಮಂತ್ರಗಳು ನಿನ್ನ ಜ್ಞಾಪಕ ಒಂದೂ ಬಾರದೆ ಹೋಗಲಿ. ಈ ಪಾಪಿಗೆ ವಿದ್ಯೆಯನ್ನು ಹೇಳಿದ ಪಾಪ ಪರಿಹಾರಕ್ಕಾಗಿ ನಾನೀಗಲೇ ತೀರ್ಥಾತ್ರ ಹೊರಡುವೆನು. ಗುರುದೇವ, ಗುರುದೇವ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಅಯ್ಯೋ, ಗುರುದೇವನು ನನ್ನನ್ನು ತಿರಸ್ಕರಿಸಿ ಹೊರಟೇ ಹೋದನಲ್ಲ. ಅಯ್ಯೋ, ಮಹೇಂದ್ರನು ಕೊಟ್ಟ ಅಭಿಧಾನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪೌರುಷ ವಿದ್ಯೆಯನ್ನು ಸಾಧಿಸಿ ದುರ್ಮಾರ್ಗರಾದ ಕ್ಷತ್ರಿಯ ರಾಜರನ್ನೆಲ್ಲ ನಿಗ್ರಹಿಸಿ ದ್ರವ್ಯವನ್ನು ಆರ್ಜಿಸಿ ಸಾಧು ಸಜ್ಜನರಿಗೆ ದಾನ ಮಾಡಿ ಅವರು ಸಂತೋಷ ಪಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕೆಂದಿದ್ದ ನಮ್ಮನ್ನ ಅಭಿಲಾಷೆಯೆಲ್ಲವೂ ಹಾಳಾಗಿ ಹೋಯಿತೆ. ಹೀನ ಕುಲದವನೆಂದು ಎಲ್ಲೆಲ್ಲಿಯೂ ಅವಮಾನವಾಯಿತು. ಗುರುವು ತಿರಸ್ಕರಿಸಿ ಬಿಟ್ಟ. ಅಯ್ಯೋ, ಕಲಿತ ಅಸ್ತ್ರವಿದ್ಯವೆಲ್ಲ ಗುರುವಿನ ಶಾಪ ಜ್ವಾಲಿಗೆ ಸಿಕ್ಕಿ ಭಸ್ಮವಾಗಿ ಹೋಯಿತು. ಅಯ್ಯೋ ಕುಲವೇ, ಕುಲವೇ, ಅಯ್ಯೋ ಹೀನ ಕುಲವ, ಶಿಶುವಾಗಿದ್ದಾಗಲೇ ದುರಾದೃಷ್ಟವೆಂಬ ಪ್ರವಾಹದಲ್ಲಿ ತೇರಿಸಿ ಅಲ್ಪ ಕುಲವೆಂಬ ದಡವನ್ನು ಸೇರಿಸಿ ನನ್ನನ್ನು ಕೆಡಿಸಿದೆಯಾ? ದೈವ ಬಲವಿಲ್ಲ, ದೈವ ಬಲವಿಲ್ಲದ ನಾನು ಈಗ ದುರ್ಬಲನಾದನು. ಪ್ರಪಂಚದಲ್ಲಿ ನನ್ನನ್ನು ಯಾರು ಪುರಸ್ಕರಿಸುವರು? ಅನ್ಯೋ ಅನ್ಯಾಯವೇ, ಎಲ್ಲ ಹಾಳಾಗಿ ಹೋಯ್ತೆ. ಮನೋಭೀಲ ಆಶೆ ವಿನಾಶ
ಪಟ್ಟಣಕ್ಕೆ ಕಳುಹಿಸಿ ನಾಗರಿಕತೆಯನ್ನು ಕಲಿಸದೆ ಹೋದದ್ದು ನನ್ನ ತಪ್ಪು. ಅಯ್ಯ, ನೀನು ಯಾರು? ನನ್ನನ್ನು ಕರ್ಣನೆಂದು ಕರೆಯುವರು. ಪರಶುರಾಮರಲ್ಲಿ ವಿದ್ಯೆಯನ್ನು ಕಲಿತು ಹಸ್ತಿನಾವತಿಗೆ ದೊರೆಯಾದ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗಿಯೇ ಅವಂತಿ ದೇಶದಲ್ಲಿ ಸ್ವಯಂವರವನ್ನು ಕೇಳಿದನು. ಅಲ್ಲಿಗೆ ಹೋಗುತ್ತಾ ಈ ಮಾರ್ಗದಲ್ಲಿ ಬರುತ್ತಿರುವಾಗಿಯೇ ನಿಷ್ಕಳಂಕವಾದ ಹೃದಯವುಳ್ಳ ತಮ್ಮ ಪುತ್ರಿಯನ್ನು ನೋಡಿದೆನು. ಆದರೆ ನನಗೆ ಆ ಸ್ವಯಂವರಕ್ಕೆ ಹೋಗುವ ಆಸೆಯೇ ತಪ್ಪಿತು. ಅಯ್ಯ, ನಿನ್ನ ನಡೆನುಡಿಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅವಂತಿ ದೇಶದ ರಾಜನಿಗೆ 3 ಜನ ಮಕ್ಕಳಿದ್ದರು. ಅವರಲ್ಲಿ ಎರಡನೆಯವನಾದ ಸೋಮದತ್ತನೇ ನಾನು. ಕಾರಣಾಂತರದಿಂದ ನನ್ನ ಸಹೋದರರಲ್ಲಿ ಕಲಹ ಉಂಟಾಗಲು ನಾನು ರಾಜ್ಯವನ್ನು ಕಳೆದುಕೊಂಡು ಅನೇಕ ವರ್ಷಗಳಿಂದಲೂ ನನ್ನ ಪುತ್ರಿಯೊಡನೆ ಈ ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವೆನು. ಈಗ ನನ್ನ ಸಹೋದರರ ಪುತ್ರಿಯರಾದ ಭಾನುಮತಿ ಸುರಸೆಯವರುಗಳಿಗೆ ವಿವಾಹವೆಂದು ನನ್ನ ಪುತ್ರಿಯನ್ನು ಕರೆದುಕೊಂಡು ಬರಬೇಕೆಂದು ನನಗೆ ಹೇಳಿ ಕಳುಹಿಸಿರುವರು. ಆದ್ದರಿಂದ ನನ್ನ ಪುತ್ರಿಯ ಸಲುವಾಗಿ ಅಲ್ಲಿಗೆ ಹೋಗುವೆನು. ನೀನು ಅಲ್ಲಿಗೆ ಬಾ, ನನ್ನ ಪುತ್ರಿಯನ್ನು ನಿನಗೆ ಕೊಟ್ಟು ವಿವಾಹ ಮಾಡಿಕೊಡುವೆನು. ಹಾಗಾದ್ರೆ ನಾನು ಧನ್ಯನಾದೆ. ಅವಳೆಲ್ಲ ಇಲ್ಲಿಲ್ಲ, ಇಲ್ಲಿದ್ದಿದ್ರೆ ತಪಾಸೆ ಮಾಡ್ಕೊಂಡು ಬಂದ್ಯಾ. ಏನ್ ತಂದೆ ಅಂತ ಹೊಡೆದು ಹೊಡೆದು ಮೂಳ್ಗಳೆಲ್ಲ ಮುರ್ದಾಗ್ ಬಿಡ್ತಿದ್ಲು. ಇನ್ ಹಂಗ ಸಂಪಾದನೆ ಮಾಡೋದು? ಇವಳು ಸಂಪಾದನೆ ಮಾಡಕ್ಕಾದ್ರೂ ಗಂಡ ಗಟ್ಟಿಯಾಗಿರ್ಲಿ ಅಂತ ಇಷ್ಟ ಕೊಡಿತಾಳ? ಅದು ಇಲ್ಲ, ಹೊರಗೋದ್ರೆ ಗುಮ್ಮನ ಕಾಟ, ಮನೆಗೆ ಬಂದ್ರೆ ಅಮ್ಮನ ಕಾಟ ಹಂಗಂತ ಹೇಳ್ತಂಬಾಳು. ಅದು ಬರ್ತಾವಳೆ ಬರ್ತಾವಳೆ, ಚಳ್ಳಿಗೆ ಬೆಳ್ಳಿಗೆ ಚೆನ್ನಾಗವಳೆ, ಬೆಳ್ಳಿಗಿರೋ ಅಂತಿರಲ್ಲ ಗಂಡದ್ರು ಹಿಡ್ಕೊಂಡು ಹೊಡಿತಾರ ಅಂತ. ಸದ್ಯಕ್ಕೆ ಇರೋಳು ಅಬ್ಳೆಯ,
ಇನ್ ಮೂರ್ ಜನ ಏನಾದ್ರು ಇದ್ದಿದ್ರೆ ಒಂದ್ ಜಿತ್ತಲ್ಲಿ ಮಡಿಸಬಹುದಾಗಿತ್ತು. ಊರ್ ಮಾರವ ಅಂತ ಏನ ಬರಿ ಕೈಲಿ ಬಂದ್ಬಿಟ್ಟೆ? ಏನ್ ತಂದಿದ್ದಿ? ತಂದೆ ದೊಣ್ಣೆ ಊರ್ಕೊಂಡ್ ಬಂದೆ. ಅಲ್ಲ ಕಣ್ಮೂದೇವಿ, ಮನೇಲಿ ಒಂದ್ ಕಾಲ್ ರಾಗಿ ಇಲ್ಲ, ಒಂದ್ ಹಳ್ಳುಪ್ಪಿಲ್ಲ, ಒಂದ್ ಕಟ್ಟಿ ಸೌರ ಇಲ್ಲ. ಮಾರ್ ಮಾಡು ಅಂತ ನನ್ನ ಹೆಣಾತಿ ಎಲ್ಲ ನಮ್ಮ ಹಳ್ಳಿಲಿ ಇರೋದು ಮೂರಕ್ಕಳು. ಮಗ್ಳು ಮನೆ, ತಿಮ್ಮಕ್ಕನ ಮನೆ, ನರ ಮನೆ, ಸುಬ್ಬಕ್ಕನ ಮನೆ, ಆಚೆ ಮನೆ, ಬರಿಯಕ್ಕನ ಮನೆ, ಇವರ ಮನೆಯಲ್ಲೆಲ್ಲ ಸಾಲ ಮಾಡಾಯ್ತು. ಇನ್ನೇನ್ ಮಾಡಾನೆ? ಇಲ್ಲ ಮನೆ ಇಲ್ದಕ್ಕಿರ್ಬಲ್ಲ ವಚ್ಚು ಮಾಡುವೆ. ಮೂದೇವಿ ಮೋರೆ ನೋಡು, ಈರುಳ್ಳಿ ಕಾರ ನೋಡು, ನಿಂತಿರ ಚೆನ್ನ ನೋಡು, ಅಂದಂಗೆ ಮಕ್ಕಳ ರೆಟ್ಟೆಟ್ಟೆಗಾದ್ರೆ ಮೀಸ ಮಾಡಿಕೊಂಡು ಸಂಪಾದನೆ ಮಾಡ್ಲಾರ್ದು ಸಾಲ ಮಾಡು ಅಂತ ಹೇಳಿಯ. ಅಯ್ಯೋ ಮೀಸಿನೇ, ಮೀಸಿ ಮೇಲೆ ಹಾಕಿ ಬಿದ್ದು ಪಡ್ಕೋತೀಯೇ? ಮಳೆ ಬೆಳೆ ಹೋದ್ರು ಎಷ್ಟೊತ್ತಿ ಬೋಯಿಸಿದ್ರು ಆ ಮೀಸಿ ಬೆಳೀತಾನೇ ಹೋಯ್ತದೆ. ನಾನ್ ಏನ್ ಮಾಡ್ಲಿ? ಹೋಗ್ಲಿ, ನಮ್ಮ ಅಪ್ಪನ ಮನೆಗೆ ಕೊಟ್ಟಿದ್ದಾದ್ರೂ ಉಳಿಸ್ಕೊಂಡಿದ್ದೀಯಾ? ಎಲ್ಲಾ ನೀಗಿ ನೀರು ಕುಡಿದ್ಬಿಟ್ಟೆ. ಅದೇನ ನಿಮ್ಮ ಅಪ್ಪನ ಮೇಲೆ ಕೊಟ್ಟದ್ದು? ನಿಮ್ಮಪ್ಪ ಕೊಟ್ಟ ಏಳ್ಚೋಗಿ ಏಳ್ಚೋಳ್ನ ಪುಣ್ಯ ತ್ರೂ ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಹೊಲ ಗದ್ದೆ ಮನೆ ಮಠ ಒಡವೆ ಎಲ್ಲ ಕೊಡ್ತಾರೆ. ಗಂಡಸ ಹುಟ್ಟಿ ನಮ್ಮ ಅಪ್ಪನ ಮನೆ ಆಸ್ತಿ ಕೇಳಕ್ ನಿಮ್ಗೆ ಹೊಸಿನ ನಾಟಕ ಹಾಕಿಲ್ವಾ? ತಗೊಂಡ್ರು ಅವ್ರಿಗೆಲ್ಲ ನಾಟಕ ಹೇಳ್ತಿರಲ್ವಾ ನಂಗೂ ಇರೋಕೆ? ಕಡು ಮೋಗಾವಿದೆ ಬಿಡು ಜಾನೆ ಎನ್ನಾನೆ ನೊಂದೆ ನಿನ್ನಿಂದೆ ಈ ನಿಂದೆ ಸಾಕಿ ಎಂದೆ ಪಡಲಾರೆ ಈ ಕಷ್ಟ ಮುಂದೆ ನಾ ಬಿಟ್ಟೆ ನೀ ಕೆಟ್ಟೆ ನಿನಗೆ ಎಷ್ಟೇ ತಲಹರಟೆ ಕೇಸೆ ಚೀಟು ಅದೇನ ಅರಟೆ ಗಿಟ್ಟೆ ಬುಟ್ಟೆ ಗಿಟ್ಟೆ ಅಂತೀಯಲ್ಲ ಅದೇ ಇನ್ಮೇಲೆ ಹಿಂಗೆಲ್ಲ ಆಡಕ್ಕಿಲ್ಲ ಬುಟ್ಬುಟ್ಟೆ ಅಂದೆ ಅಷ್ಟೇ. ಹಂಗ ನಾ ಒಂದು ಉಪಾಯ ಹೇಳ್ತೀನಿ, ಹಂಗಾರ ಮಾಡಿಯ ಹಂಗ ಹೇಳ್ಕೋಬಾರ್ದ ಸಿನ್ನ. ನೀನು ನೋಡು, ಅವಂತಿ ದೇಶದಾಗೆ ಮದುವೆ ಲಗ್ನ ಆಗ್ತದಂತೆ, ಅಲ್ಲೋಗಿ ಏನಾರ ಕೂಲ ಕಂಬಳ ಮಾಡಿ ಸಂಪಾದನೆ ಮಾಡ್ಕೊಂಡ್ ಬಾ. ನೋಡು ನೀನ್ ಹೇಳಿದಂಗ ಈಜಿ ನಾನು ಹೋಗಿ ಕೇಳ್ತೀನಿ. ನನ್ ಮಕ್ಕಳ ನೋಡು, ಅವ್ರೇನಾದ್ರು ಸಾಕ್ರಿ ಈಗ್ರಿ ಕೊಟ್ರೆ ಸರಿ, ಇಲ್ದಿದ್ರೆ ಒತ್ತಿ ನೀನೇ ಬಂದು ಶಿಫಾರಸ್ ಮಾಡ್ಬಿಟ್ಟಿಯ. ಮೂದೇ ಹೋಗು ಎಂತು, ನಾನ್ ಬಂದು ಶಿಫಾರಸು ಮಾಡ್ಬೇಕಂತೆ. ಏನೋ ಅರಟೆ ಗಿಟ್ಟೆ ಅಂತಾನೆ ಈ ಮೂದೇ ಬಡ್ಬೇಕ್ರಿ. ಎದ್ರಾಗ ನಾನ್ ಯಾರು ಗೊತ್ತಿಲ್ಲ, ಬಡಾಯ್ ಬಸ್ರಿ. ಸ್ವಾಮಿ ಶಾಸ್ತ್ರಿಗಳೇ ಬಿಸಿಲು ಬನ್ನಿ, ಸ್ವಲ್ಪ ಕುಳಿತಿದ್ದು ಹೋಗೋಣ. ಹೌದು, ಕಾಲು ಸುಡುತ್ತೆ, ನೆತ್ತಿನೂ ಸುಡುತ್ತೆ, ಕುಳಿತುಕೊಳ್ಳಿ. ವರಸಾಮ್ಯ ಬಹಳ ಚೆನ್ನಾಗಿತ್ತು ಲಾಡುನೆ. ಅದಲ್ಲ ಸ್ವಾಮಿ, ವರಸಾಮ್ಯ ವರಸಾಮ್ಯ ವರಸಾಮ್ಯವೇ ಹೌದು, ಬಹಳ ಚೆನ್ನಾಗಿತ್ತು. ಆ ದುರ್ಯೋಧನ ಅವನ ಹೆಂಡತಿ, ದುಶಾಸನ ಅವನ ಪತ್ನಿ, ಆ ಕರ್ಣ ನೆಂಟಿ ನೋಡಿ ಸ್ವಾಮಿ, ಸ್ವಲ್ಪ ಕೇಳು. ಅವ್ರಗಳು ನೋಡಕ್ಕೆ ಸ್ವಲ್ಪ ಎರಡು ಕಣ್ಣು ಸಾಲದು ಸ್ವಾಮಿ. ಡಾಕ್ಟ್ರಗಳೇ ಅದೆಲ್ಲ ಆಗಿರ್ಲಿ, ಪುರೋಹಿತ ಸ್ವಾಮಿ ಅತಿಗಿರಿ ಹಂಚಿಕೊಳ್ಳೋಣ. ನಿಮ್ಮತಿ ತಗೊಂಡ್ರಲ್ಲ ಸ್ವಾಮಿ, ನಾ ತಗೊಂಡು ಮನೆಗೆ ಕಳ್ಸಿ ಬಿಟ್ಟೆ. ನಿಮ್ಮಲ್ಲಿರುವ 40 ರೂಪಾಯಿಗಳಲ್ಲಿ ನನಗೆ 20, ನಿಮ್ಗೆ 20. ಏನಾಚಾರ ಸ್ವಾಮಿ, ಬಟ್ಟೆ ಬರೇನು ಪಾಲೆ? ಎಲ್ಲಾ ಪಾಲೆ ತೆಗಿರಿ ಸ್ವಾಮಿ. ಇಲ್ಲಾರೋ ಇಬ್ರು ಬಾಂಬ್ರು ಕೂತ್ಕೊಂಡು ಪಾಲ್ ಮಾಡ್ಕೊತಾವ್ರಿ. ಇಲ್ಲಿ ಇವತ್ತು ನನ್ನ ದೊಣ್ಣೆಗೆ ಅಪ್ಪಣೆ ಮಾಡ್ತೀವಿ ನೀವು. ಇದೆಲ್ಲ ತಗೊಂಡೋಗ ನನ್ನ ಹೆಂಡತಿ ಕೊಟ್ಬಿಡ್ತೀನಿ ಈ ದಿನ. ಏ ಬಚ್ವಿ ಬಚ್ವಿ, ಎಷ್ಟ ಕೂಗೋದು? ಏ ಮಡಿಯ ಗಂಟ್ ಮನೆಗೆ ಬರ್ತಾರೆ ಅಂತ ಓದಿರೋ ತಿಂಗಳು ಭಯ ಒಂದು ಇಲ್ಲ ನಿಂಗೆ. ಅದ್ಯಾಕೆ ಒಂದೇ ಹೆಸರು ಪಡ್ಕೋತೀಯ? ಎಷ್ಟ ಕೂಗೋದು? ಓಲಿ ತಕೋ ಬಟ್ಟೆ ಬರೇ ಎಲ್ಲವೇ ಅಲ್ಲ ಅಂದ್ರೆ ಅಲ್ಲಿ ಹೆಂಗ ಕಚಾರ ಬಂತಪ್ಪ ನಂಗೆ? ಮದ್ವೆ ಆದ ಚಿಲಿಕ್ಕಿ ದಿನಾನೇ ಬಾಯಿ ತುಂಬ ಅಂದ್ರೆ ಆಗಿದ್ರಿ ಅಂತ ಮರವಾದ ಕೊಟ್ಟಲ್ಲ ಹೆಂಗಾರ? ಈ ದಿನ ನಿಮ್ಮ ನೋಡಿ ಸಂತೋಷವಾಯ್ತು. ಇವೆಲ್ಲ ಈ ದಿನ ಹೆಂಗ್ ಬಂತು ಅಂದ್ರೆ, ಅದೇ ನೀನ್ ಹೇಳ್ತಲ್ಲ ನಗ್ನ ಆಯ್ತದೆ ಅಂತ ಹೋಯ್ತಾ ಇದ್ದಿ. ದಾರಿಲಿ ಬ್ರಾಹ್ಮಿಗಳು ಕೂತ್ಕೊಂಡು ಇದೆಲ್ಲ ಪಾಲ್ ಮಾಡ್ಕೊತಾ ಇದ್ರು. ಇದ್ದಕ್ಕಿದ್ದಂಗೆ ಅವರವ್ರಿಗೆ ಕಲಾಯ ಬಂದ್ಬಿಡ್ತು. ಸೊನ್ನೆ ತೋರಿಸಿದ್ದೆ ನೋಡಿದೆ, ಓಡ್ಕೊಂಬಂದ್ಬಿಟ್ಟೆ ತೀರಾ. ನೀನ್ ನೆಗದ್ಬಿದ್ ನೆಲ್ಲಿಕಾಯ ಯಾವ ಕಷ್ಟಪಟ್ಟು ಕೂಲಿ ಕಂಬಳ ಮಾಡಿ ಸಂಪಾದನೆ ಮಾಡ್ಕೊಂಬ ಅಂದ್ರೆ ಬೆದರ್ಸ್ ತಗೊಂಡ್ ಬಂದಿದ್ದೀಯ. ಇಂತ ಅನ್ಯಾಯ ಸೋತಿದ್ರೆ ನಮ್ಮನ್ನು ಉಳ್ದಾತ? ಆ ಕುಡ್ದ ಮಕ್ಕಳೇ ಬದುಕಾಕಿಲ್ಲ, ಈ ಸಾ ಕುಡ್ದ ಮಕ್ಳು ಬದುಕಾವ. ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಡ್ ಬಾ. ತಪ್ಪದೆ ಮಾಡಿದ್ರು ಕಷ್ಟ, ಮಾತಾದ್ರು ಕಷ್ಟ, ಹೆಂಗಾರ ಅಲ್ಲಿ ಕೊಬ್ಬಿಟ್ ಬರ್ತೀವಿ. ಬೇಡಿ ಸ್ವಾಮಿ ಬೇಡಿ ಅಂದೆ, ಅದು ಪಾಲು ಇದು ಪಾಲು ಎಲ್ಲ ಚಿಕ್ಕ ಪಾಲಾಗಿ ಸ್ವಾಮಿ ಐನಾರೆ ತಕೊಳ್ಳಿ. ಇದೆಲ್ಲ ತಗೊಂಡೋಗಿ ನನ್ನ ಎತ್ತಿ ಕೊಟ್ಟೆ, ಆರು ಸೊತ್ತು ತಗೋಬಾರ್ದು ಅವ್ರಿಗೆ ಕೊಬ್ಬಿಟ್ ಬಾ ಅಂತೇಳಿ ನನ್ನ ಹೊಡೆದು ಬೈದು ಕಟ್ಟೋಳೆ. ತಕೊಳ್ಳಿ ಬುದ್ಧಿನಿ ಪದಾರ್ಥ ತಪ್ಪಾಯ್ತು, ಹೋಗ್ಬಿಟ್ ಬರ್ತಿದ್ರು. ಶಾಸ್ತ್ರಿ ಕರ್ಣನ್ಗೆ ಪಟ್ಟಾಭಿಷೇಕ ಅಂತ ಹೇಳಿ ಹೋಗೋಣ. ಕೃಷ್ಣ ಪರಮಾತ್ಮ, ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿ ಆಗಿದ್ದರೂ ಕೂಡ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ. ಪರಮಾತ್ಮ, ನನ್ನ ಪತಿಗಳ ಮಾತಿನಂತೆ ನೀನು ಸಂಧಿಗೆ ಹೊರಟಿರುವೆ ಇಲ್ಲ. ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸಿ ನನ್ನ ಮಾನವನ್ನು ಕಾಪಾಡು. ಹೋಗುವಾರೇನೈ ದುರುಳರು ನೀ ನಂಬ
ದ್ರೌಪದಿ, ಆ ದುರ್ಯೋಧನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಏರ್ಪಡಿಸುವೆನು. ನಿನ್ನ ಪತಿಗಳ ಮನಸ್ಸನ್ನೂ ಒಲಿಸಿಕೊಳ್ಳುವ ಭಾರವು ನಿನ್ನದಾಗಿದೆ. ಧೈರ್ಯವಾಗಿರು. ಇದು ಭೀಮಾರ್ಜುನರೇ ಬರುತ್ತಿರುವರು. ಪ್ರಿಯೆ ಮರುಗುವೆಯೇ ಮಾನಿನಿ ಮಾಣಿ ಮರುಗುವೆಯೇ ತರುಣಿನಿ ನಾನು ನಾವು ಕೊರಗಿಸುತ್ತಿಗೆಯದು ಅದುಗುವೆಯಾಗಲ ಧರ್ಮ ಜನ ಆಗೆಯ ಮೀರಲಾರದೆಯ ನಾವು ವೈರವ ಮಾರದವು ಸೈಡಿಸುತ್ತಾಪವ ಅದುಗುವೆಯಾಗಲ ಅಗ್ರಜಾ ಭೀಮಸೇನ, ಸಂಧಿಗಾಗಿ ಹೊರಟಿರುವ ಕೃಷ್ಣನನ್ನು ತಡೆದು ಮಾತನಾಡಿಸೋಣ. ನಡೆ ಪರಮಾತ್ಮ, ದಯಮಾಡಿ ಸ್ವಲ್ಪ ನಿಲ್ಲು. ಸಂಧಿ ವಿಚಾರದಲ್ಲಿ ಕಡಿಯದಾದ ನಮ್ಮ ಅಭಿಪ್ರಾಯವನ್ನು ಕೇಳು. ಬಾಲ್ಯದಿಂದಲೂ ಬಹುವಿಧವಾದ ಕ್ಲೇಶವನ್ನು ಉಂಟು ಮಾಡಿದ ಆ ಧೃತರಾಷ್ಟ್ರದೊಡನೆ ನಮಗೆ ಸಮಾಧಾನವು ಅನವಶ್ಯಕ. ದೇವಾ, ಸಂಧಿಯು ನನಗೂ ಅವಶ್ಯಕವಿಲ್ಲ. ಹಾಗಾದ್ರೆ ನಿಮ್ಮ ಅಗ್ರಜನಾದ ಧರ್ಮಪುತ್ರನ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆದ ಮಹಾಸಭೆಯಲ್ಲಿ ಅಗ್ರಜನಿಗೆ ಪ್ರತಿಯನ್ನು ಮಾತನಾಡಿ ಆತನ ಮನಸ್ಸನ್ನು ನೋಯಿಸುವುದು ಏತಕ್ಕೆಂದು ನಿಮ್ಮ ಮಾತ್ರಕ್ಕೆ ಒಪ್ಪಿಕೊಂಡುವು. ಆ ದುರ್ಯೋಧನ ತೊಡೆಗಳನ್ನು ಸೀಳುವುದಾಗಿಯೂ ದುಶ್ಯಾಸನ ರಕ್ತದಿಂದ ದ್ರೌಪದಿ ಬಿಡುಮುಡಿಯನ್ನು ಕಟ್ಟುವುದಾಗಿಯೂ ನಾನು ಮಾಡಿದ ಪ್ರತಿಜ್ಞೆಯನ್ನು ದೇವ ನೀ ಅರಿಯ? ದೇವ, ಕರ್ಣನ ಶಿರಸ್ಸನ್ನು ಭೂಮಿಗೆ ಕೆಡಕುವುದಾಗಿ ನಾನು ಮಾಡಿರುವ ಪ್ರತಿಜ್ಞೆಯನ್ನು ನೀನು ತಿಳಿಯಯಾ? ದೇವಾನಿ ಬಲ್ಲೆಯನ್ನ ಕಮಠ ಮರವೇಗ ತನಿಗೆ ಬಿಡು. ದೇವಾನಿ ಬಲ್ಲೆಯನ್ನ ಕಮಠ ಮರವೇಗ ತನಿಗೆ ಬಿಡು. ವೈದಿ ಕರ್ಣನ ಶಿರದರಿ ನಿನದೆ ವೈದಿ ಕರ್ಣನ ಶಿರದರಿ ನಿನದೆ ಧರೆಯೊಳಿಗ ಅದೆಂತು ತನುವನು ಧರಿವೆ ಸಮರದ ವಿನಾಶಂಗೊಳಿವೆ ಪಾಪಾತ್ಮಕನ ಕೌರವನ ಸಮಬಲವ. ದೇವಾನಿ ಬಲ್ಲೆಯನ್ನ ಕಮಠ ನಾನೇನೋ ಸರ್ವಪ್ರಕಾರದಿಂದಲೂ ದುರ್ಯೋಧನನ್ನು ಕೆರಳಿಸುವೆನು. ಆದರೆ ಮುಂದಿನ ಯೋಚನೆ ಭಯಂಕರವಾದ ಯುದ್ಧ. ದೇವ, ಬಡಗುಗಳಾದ ಕೌರವರೆಂಬ ತರಗೆರೆಗಳ ರಾಜಿಗೆ ಭೀಮಾರ್ಜುನರ ಕ್ರೋಧಾಗ್ನಿಯನ್ನು ತಪ್ಪದೆ ಹತ್ತಿಸುವ. ಇದೋ ನಿನಗೆ ಅನಂತ ನಮಸ್ಕಾರಗಳು. ಭಾರತ ಕುಲವರ